ಬಡರೆ ಬಂದೆ ನಿನ್ನ ಚಿಕ್ಕಿದಲೆಂದು ಕಾಲಕ್ಕೆ ಬಂದ
ಕಳಕಳ ನಾಕ ಲೋಕಕ್ಕೆ ತೆರಳಿ ದುರದಲ್ಲಿ ಅಚ್ಚ ಬಾಣದಿ ಹರಣ ನೀಗಲ್ಗೆ ವರ್ಷಗಳೇ ಉರುಳಿ ಹೋಯಿತು. ನಮ್ಮಿಬ್ಬರ ಸುಖ ದಾಂಪತ್ಯ ಜೀವನದ ಪ್ರತೀಕವಾಗಿ ಗರ್ಭವತಿಯಾದಂತ ನಾನು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದೇನೆ. ಸರಿ, ಮೊದಲೇ ತಿಳಿದಂತ ವಿಚಾರ ಆಕೃತಿಯಲ್ಲಿ ಮಹಿಷಾಕೃತಿ ಮಹಿಷನೆನ್ನುವಂತ ನಾಮಕರಣವನ್ನು ಮಾಡಿದೆವು. ಅವನ ಬಾಲಲೀಲೆಯನ್ನು ಕಾಣುವಾಗ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷವೇ ಆಗ್ತದೆ. ಅಯ್ಯೋ, ಒಮ್ಮೊಮ್ಮೆ ಹಠ ಅಂತ ಹೇಳಿದ್ರೆ ಎಲ್ಲ ಅಪ್ಪನ ಹಾಗೆ ಅಳುತ್ತಿರುವಂತವನನ್ನು ಸಮಾಧಾನ ಪಡಿಸಿ ಆಟದಂಗಳಕ್ಕೆ ಕಳುವೆ ಕೊಟ್ಟೆ. ಆಳುತ್ತಿರುವಂತ ಅತ್ತೆಗೆ ಸಮಾಧಾನದ ಮಾತನಾಡಿ ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎನ್ನುವುದಾಗಿ ಸೇನೆಯನ್ನೆಲ್ಲ ಜೊತೆಗೂಡಿಕೊಂಡು ನನ್ನವರು ಸ್ವರ್ಗಲೋಕಕ್ಕೆ ಹೊರಟು ಹೋಗಿದ್ದಾರೆ. ಯಾಕಿನ್ನು ಬರಲಿಲ್ಲ? ಅಲ್ಲಿಂದ ಯಾವ ಸುದ್ದಿಯೂ ಇಲ್ಲಪ್ಪ. ಪರಿಗಿಸುದ ಬಳಿ ಕೋರ್ವಚಾರನು ತರಗರಿಸಿ ಭಯದಿಂದ ನಡುಗುತ್ತ ಪರದಿ ನಡೆದಂದಾಗ ಮಾಲಿನಿಗೆರಗಿ ಪೀಡಿದನು. ಯಾರು ನೀನು? ನಿಮ್ಮ ಗಂಡ ವಿದ್ಯುಳ್ಮಾಲಿ ಮಹಾರಾಜರು. ಹೌದು, ಅವರು ನಾನು ಒಟ್ಟಿಗೆ ಸ್ವರ್ಗಕ್ಕೆ ಹೋದವರಲ್ಲಿ ನೀನು ಒಬ್ಬ. ಅವರೆಲ್ಲ ಹೋದ್ರು ಬಂದ್ರ? ಅವ್ರು ಬರ್ಲಿಲ್ಲ. ಅವ್ರು ಬರ್ಲಿಲ್ಲ. ಅದೇನು? ನಾನು ಬಂದಿದ್ದೇನೆ. ಅವ್ರು ಬರ್ಲಿಲ್ಲ, ನೀನು ಬಂದಿಯಲ್ಲ. ನೀನ್ ಯಾಕೆ ಬಂದ? ನಿಮ್ಮನ್ನು ನೋಡೋಣ, ಮಾತಾಡೋಣ ಅಂತ ಹೇಳಿ. ಎಂತ ಕರ್ಮ ನೀ ನೋಡುವುದು ಮಾತಾಡುವ ವಿಷಯ ಹೇಳೋಣ? ಹೇಳಿಕ್ಕುಂಟಾ? ಲಾಲಿಸಬೇಕು ತಾಯೇ ಭಿನ್ನಗಳ ಭಿನ್ನಗಳ ಮಾಲಿನಿ ಗುಣಮಣಿಯೇ 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 ಆ ಮಾಲಿನಿ ಗುಣಮಣಿಯೇ 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 ಕಾಳಗದಲ್ಲಿ ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಸುರಜಾಲವ ಗೆಲ್ಲಲೆಂದು ಲೀಲೆಯೊಳೆಯುತ್ತಿದ್ದಂತ ನಿನ್ನಯ ಕಾಂತ ಮಾಲಿನಿ ಗುಣಮಣಿಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ ತಾಯೇ ಲಾಲಿಸಬೇಕು ತಾಯೇ. ನಿಮ್ಮ ಗಂಡನವರು ಶೈಲ ಸಮೇತರಾಗಿ ಸ್ವರ್ಗಕ್ಕೆ ಹೋದದ್ದೇ ತಗ ಹೋದಾಗ ಅಲ್ಲಿರುವ ದೇವತೆಗಳೆಲ್ಲ ಬೇರೆ ಬೇರೆ ಆಗಿ ಬಂದ್ರು ಅಮ್ಮ. ಎಲ್ರು ಒಟ್ಟಿಗೆ ಬರ್ಲಿಲ್ಲ? ಇಲ್ಲಮ್ಮ, ಒಬ್ಬೊಬ್ಬರಾಗಿ. ಹೌದು, ಬೇರೆ ಬೇರೆ ಆಗಿ. ಹೌದೌದು. ಯಾರು ಬಂದ್ರು? ಮೊದಲ